ಆನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಪ್ರಿಯಾಂಕಾ ಕಾರ್ ಸರ್ಗೆವ್ರಿಗೂ ಅವ್ರಿಗೇನು ಕಿವಿ ಕೇಳಿಸೋದಿಲ್ಲ ಅನಿಸುತ್ತೆ ವಿಧಾನಸೌಧದಲ್ಲಿ. ಯಾವತ್ತು ಕಾಂಗ್ರೆಸ್ ಸಪೋರ್ಟ್ ಇದೆ, ನನಗೆ ಬಂದಿದೆ ಬಿ ಜೆ ಪಿ ಸಪೋರ್ಟ್ ಇದೆ, ನಾನು ಏನಾದರೂ ಮಾಡ್ಬೋದು, ಆ ಥರ ಮನೋಭಾವನೆಯನ್ನು ಈ ಪಕ್ಷಗಳೇನಾದರೂ ತಂದರೆ ತುಂಬ ಕಷ್ಟ ಆಗುತ್ತೆ. ಅವನು ಇವತ್ತು ಅವನಿಗೇನೋ ಪ್ರೋತ್ಸಾಹ ಸಿಕ್ತು ಅಂದ್ಬಿಟ್ಟಿದೆ, ನಾಳೆ ಇನ್ನೊಬ್ಬ ಅವನೋ ಬಾಂಬ್ ಮಾಡೋನ ತಂದು ಮನೆಗೆ ಇಟ್ಕೋಬೋದು. ಅವನು ಸ್ಟ್ರೀಟ್ ರೌಡಿ ಥರ ಏಯ್ ಅಂತ ಏನು ಮಾಧ್ಯಮರ ಮೇಲೆ ಕಿರ್ಚಕ್ಕೆ ಹೋದರೆ ಪಾಪ ಇನ್ನೇನು ಮಾಡ್ತಾರೆ, ಬಂದು ರೌಡಿ ಥರ ಬಂದುಬಿಟ್ಟಿದೆ, ಎಲ್ಲರ ಮೇಲೆ ಎಗರ್ ಬೀಳೋದಿದೆಯಲ್ಲ, ಬೀಯಿಂಗ್ ಅ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಟ್ಸ್ ವೆರಿ ವೆರಿ ಬ್ಯಾಡ್. ಅಕ್ಕ ಹೆಬ್ಬಾಳ್ಕರ್ ಇದ್ರಲ್ಲ, ಹತ್ತು ಸರಿ ನಾನು ನೋಡಿದೀನಿ ನಾಸೀರ್ ಹುಸೇನ್ ಜಿಂದಾಬಾದ್ ಪಾಕಿಸ್ತಾನದವ್ರಿಗೆ ಕೇಳಿಲ್ಲ ಕಿವಿಗೆ, ಡಾಕ್ಟರ್ ಶಿವಕುಮಾರ್ ಹೇಳಿದ್ರು ಅವ್ರಿಗೂ ಕೇಳಿಸಿಲ್ವಂತೆ. ಅವರು ಹಿರಿಯ ರಾಜಕಾರಣಿ ಸರ್, ಅವ್ರ ಸಿ ಎಂ ಕ್ಯಾಂಡಿಡೇಟ್ ಸರ್ ಅವರು. ಹೆಬ್ಬಾಳ್ಕರ್ ಹತ್ತು ಸರಿ ಕೇಳಿದೆ ನಾನು, ಹಿಂಗೆ ಹೇಳ್ತಾರೆ ಹತ್ತು ಸರಿ ಕೇಳಿದಾಗ ಆ ವಯಸ್ಸು ಕೇಳಿದ್ವಂತೆ. ದೇಶ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ನಾಳೆ ಇದಕ್ಕೋಗಿ ನಮಾಜ್ ಮಾಡಿದ್ರು ಪರವಾಗಿಲ್ಲ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಪ್ರಿಯಾಂಕಾ ಕಾರ್ ಸರ್ಗೆವ್ರಿಗೂ ಅವ್ರಿಗೇನು ಕಿವಿ ಕೇಳಿಸೋದಿಲ್ಲ ಅನಿಸುತ್ತೆ ವಿಧಾನಸೌಧದಲ್ಲಿ. ಯಾವತ್ತು ಅವ್ರು ಹೇಳಿರೋದು ಎಷ್ಟು ಸತ್ಯ ಆಗದ ಜಾಯಿಜಾರವಾಗಿದೆ. ಆ ಕಾರಣ ಯಾರೇ ನಮ್ಮ ದೇಶದ ವಿರುದ್ಧ ಕೂಗ್ತಾರೆ ಅವರನ್ನು ಹೊರ ಹಾಕಬೇಕೇ ಹೊರತು ಈ ಥರ ಅಪಪೋಲಿಗಳಿಗೆಲ್ಲ ಅವಕಾಶಗಳನ್ನು ಕೊಟ್ಕೊಂಡು ರಾಜಕಾರಣ ಮಾಡಬಾರ್ದು ಅಂತ ನಮ್ಮ ಕಡೆಯಿಂದ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಾಹೇಬ್ರಿಗೆ ಮತ್ತು ಮೇಡಮ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್ ಏನು ಶಿಕ್ಷೆ ಕೊಡ್ಬೋದು ಸರ್, ಈಗ 3 ಜನ ಅರೆಸ್ಟ್ ಆಗಿದ್ದಾರೆ, ಅವ್ರು ಗಡೀಪಾರು ಮಾಡಬೇಕು, ಅವರು ಈ ಹಿಂಗಾಕಿ ಅನ್ಫಿಟ್ ಅವರು ಇಲ್ಲಿ ನೋಡಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಇಲ್ಲಿ ಅನ್ನ ತಿನ್ನೋದು, ಇಲ್ಲಿ ನೀರು ಗಾಳಿ ಸೇವನೆ ಮಾಡೋದು, ಇಲ್ಲಿ ಅನ್ನ ತಿನ್ನೋದು ಹೇಳೋದು ಹತ್ರ ಹೆಸರು. ಅಲ್ಲೇ ಹೋಗಿ ಜೀವನ ಮಾಡಲಿ ಬಿಡು ಅವರು, ಅಲ್ಲೇ ಹೋಗಿ ಜೀವನ ಮಾಡಲಿ ಅವರು, ತಪ್ಪೇನಿದೆ ಅದರಲ್ಲಿ. ಈಗ ನೋಡಿ, ಈಗ ಅವ್ರು ಇಲ್ಲ ಇಲ್ಲ ಏನು ಹೇಳ್ತಾ ಇಲ್ಲ, ನಾಸೀರ್ ಜಿಂದಾಬಾದ್ ನಾಸೀರ್ ಜಿಂದಾಬಾದ್ ಅಂತ ಹೇಳ್ತಾಯಿದ್ರು. ನೋಡಿ ಈಗ ಜಾಯಿಜಯವಾಗಿದೆ, ಸತ್ಯ ಗೊತ್ತಾಗಿದೆ, ಸತ್ಯ ಗೊತ್ತಾದಮೇಲೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು. ಅವ್ರು ಇಲ್ಲೇ ಇರೋದ್ಮೇಲೆ ಯಾಕೆ ಅಂದಿಲ್ಲ ಅಂದಿಲ್ಲ ಅಂತ ಇವ್ರು ಯಾಕೆ ಇದು ಮಂಡತನ ಮಾಡ್ತಾರೆ, ಅರ್ಥ ಇಲ್ಲ ಅವ್ರಿಗೆ ಅವ್ರಿಗೆಲ್ಲ. ಅದಕ್ಕೆ ಈಗ ಹಾಗಾಗಿ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಇವರು ಅವ್ರಿಗೆ ಬೆಂಬಲ ನೀಡೋದು ನೋಡಿದ್ರೆ ನಿಮ್ಗೆ ಏನಂತ? ಇವರು ಬೆಂಬಲ ನೀಡೋದು ಅನ್ನೋದಕ್ಕಿಂತ ಪಕ್ಷ ಅನ್ನೋದ ಸಮರ್ಥನೆ ಮಾಡ್ಕೋತವ್ರೆ. ಅವ್ರಿಗೇನು ಬೆಂಬಲ ನೀಡಿ ಅವ್ರೇನು ಆಗೋಕ್ಕಾಗಲ್ಲ, ನಮ್ಮ ಸರ್ಕಾರ ಇದನ್ನು ಪಕ್ಷ ಅದನ್ಬಿಟ್ಟು ಸಮರ್ಥನೆ ಮಾಡ್ಕೋತಾ ಇರ್ತಾರೆ, ಎಲ್ಲೋ ಒಂದು ಮೂಲಲ್ಲಿ ಎಡುಕ್ತವ್ರೆ. ಅದನ್ನು ತಪ್ಪನ್ನು ಅವರು ಖಂಡಿಸಿ ಏನಾಗಬೇಕು ಕಾನೂನು ಚೌಕಟ್ಟಲ್ಲಿ ಹಾಕಬೇಕು. ಅವ್ರು ಯಾರೇ ಆಗಲಿ, ಹಿಂದೂನೇ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಯಾರೇ ಆಗಲಿ, ಈ ಥರ ಹೇಳಿಕೆ ಯಾರಿಗೂ ಅಸಬದ್ಧವಾದಂಥ ಹೇಳಿಕೆ ಇದು. ಹಾಗಾಗಿ ನಾವು ಇದನ್ನು ಕನ್ನಡಿಗರಾಗಿ ಭಾರತ ದೇಶದ ಪ್ರಜೆಯಾಗಿ ಖಂಡಿಸ್ತೀವಿ. ನಾವು ನಮ್ಮ ದೇಶದಾಗ ಇದ್ದೀವಿ ಅಂದಾಗ ನಮ್ಮ ದೇಶನೇ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಮತ್ತು ನಮ್ಮ ದೇಶದ ಪರವಾಗಿಯೇ ನಾವು ನಿಲ್ಲಬೇಕು ಎಂಥ ಸಂದರ್ಭದಲ್ಲಿಗೂ. ಇವರು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋದು ಕಾಂಗ್ರೆಸ್ನ ಭಾಳ ತಪ್ಪಾಗುತ್ತೆ. ಜನರು ಕೂಗಿದ್ರೆ ಪರವಾಗಿಲ್ಲ ಅಂದರೆ ಆಧಾರ ಮಾಡೋದು ಜನರು ಪರವಾಗಿಲ್ಲ, ಇವಾಗ ರಾಜಕಾರಣಿಗಳೇ ಅದನ್ನು ಬೆಂಬಲ ಅಂದರೆ ಅವರು ಬೆಂಬಲ ನೀಡ್ತಾರೇ ಕಾಣಿಸ್ತಾ ಇದೆ. ಸೊ ಅಂಥ ರಾಜಕಾರಣಿಗಳಿಗೆ ನೀವೇನೇನು ಹೇಳ್ತೀರಿ? ಅಂಥವ್ರು ಇದ್ದರೂ ಅಷ್ಟೇ ಇಲ್ಲದೆ ಇದ್ದರೂ ಅಷ್ಟೇ ರೀ, ನಮ್ಮ ದೇಶದಲ್ಲಿ ಅವ್ರಿಗೇನು ವ್ಯಾಲ್ಯೂವೇ ಇಲ್ಲ. ನಾವು ನಮ್ಮ ದೇಶವನ್ನು ಮೊದಲು ನಮ್ಮ ದೇಶ ನಮ್ಮ ಭಾಷೆ ಮತ್ತು ನಾವು ನಮ್ಮ ದೇಶನ ಉಳಿಸ್ಕೊಂಡ್ರೆ ನಾವು ನಮ್ಮ ರಕ್ಷಣೆ ಮಾಡ್ಕೊಳೋಕ್ಕಾಗುತ್ತೆ. ಒಳಗಡೆ ಪ್ರಾಬ್ಲಮ್ಸ್ ಇದ್ದರೆ ಹೊರಗಡೆ ನಾವು ಹೆಂಗೆ ನಮ್ಮ ಹೊರಗಡೆಯವ್ರನ್ನ ಹೊರಗಡೆಯಿಂದ ಬಂದವ್ರನ್ನ ನಮ್ಮ ದೇಶನ ಬಾರ್ಡರ್ನ ಹೆಂಗೆ ಕಾಪಾಡ್ಕೊಳೋಕ್ಕಾಗುತ್ತೆ? ನಮ್ಮ ಪಾಪ ಸೈನಿಕರೆಲ್ಲ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ನಮ್ಮ ದೇಶಕ್ಕೋಸ್ಕರ. ನಾವು ಅವ್ರಿಗೆಲ್ಲ ಸಪೋರ್ಟಿವ್ ಆಗಿ ಒಳಗಡೆಯಿಂದ ನಾವು ಹೆಲ್ಪ್ ಮಾಡದೇ ಇದ್ದರೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ? ನಮಗೋಸ್ಕರ ಪ್ರಾಣ ಕೊಡ್ತಿದ್ದಾರೆ, ಅದಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು, ನಮ್ಮ ದೇಶಕ್ಕಾಗಿ ನಿಲ್ಲಬೇಕು. ಇದೆಲ್ಲ ತಪ್ಪೇ. ಅಂಥವ್ರಿಗೆಲ್ಲ ಶಿಕ್ಷೆ ಕೊಟ್ಟರೆ ಮುಂದೆ ಮಾತಾಡೋರು ಸ್ವಲ್ಪ ಸುಮ್ಮನೆ ಆಗ್ತಾರೆ. ಈಗ 3 ಜನ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಸೊ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದು ನಿಮ್ಮ ಪ್ರಕಾರ? ಗಲ್ ಶಿಕ್ಷೆ ಕೊಡಬೇಕು. ಗಲ್ ಶಿಕ್ಷೆ ಅಂತ ಏನಿಲ್ಲ ನಮ್ಮ ಕಾನೂನಲ್ಲಿ, ಅದಕ್ಕೆ ಕೊಡ್ತಾರೆ 10 ವರ್ಷ 12 ವರ್ಷ ಹೀಗೆ ಕೊಡ್ತಾರೆ ಪನಿಷ್ಮೆಂಟು. ಅವ್ರಿಗೆಲ್ಲ ನೋಡಿ ಜೈಲಿನಾಗೂ ಆರಾಮಾಗಿ ರಾಜಕೀಯವಾಗಿ ಅವ್ರು ಬದುಕ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅಲ್ಲೂ ಭಯ ಇಲ್ಲ, ಅದಕ್ಕೇ ಅವರು ಒದರ್ತಾ ಇರೋದು ಈ ಥರ. ಯಾಕೆಂದರೆ ಅವ್ರಿಗೆ ಗೊತ್ತು ಅಲ್ವಾ, ನಾವು ಯಾವುದೇ ಒಂದು ಇಲ್ಲಿ ಮಾಡಿದರೂ ನಮ್ಮನ್ನ ಇನ್ನೊಬ್ಬ ರಾಜಕಾರಣಿ ಹೋಗಿ ಬಿಡಿಸ್ಕೊಂಬರ್ತಾನೆ ಅಥವಾ ನಮಗೆ ಅಲ್ಲಿ ಸೇಫ್ ಇದೆ ಜೈಲು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಅವ್ರು ಅಷ್ಟು ಧೈರ್ಯವಾಗಿರೋದು, ಇಲ್ಲಾಂದರೆ ಅಷ್ಟೊಂದು ಧೈರ್ಯ ಯಾರಿಗೂ ಬರೋಲ್ಲ. ಈ ಸಾಮಾನ್ಯ ನಮ್ಮಂಥ ಜನರಿಗೆಲ್ಲ ಬರ್ತಾ ಭಯ ಪಡ್ತೀವಿ ಪೊಲೀಸರು ಜೈಲು ಅಂದರೆ. ಅವ್ರಿಗೆ ಧೈರ್ಯ ಇದೆ, ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಅದಕ್ಕೆ ನಾವು ಅವ್ರಿಗಿಂತ ಜಾಸ್ತಿ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಇರಬೇಕು. ಏನು ಅಂತ ಹೇಳಿದರೆ ಈಗಾಗಲೇ ಕೂಗಿರೋಂಥದ್ದು ಗೊತ್ತಾಗಿದೆ. ಇವಾಗ ಈಗಾಗಲೇ ಟಿ ವಿ ಇರ್ಬೋದು ಮಾಧ್ಯಮ ಏನದು FF SF
ಯಾವುದೋ ಒಂದು ಅದರಿಂದ ಎಲ್ಲ ಬಂದಿದೆ ಈಗಾಗಲೇ ಆಗಿದೆ ಅಂತೇಳಿ. ಸೊ ಇದು ನಿಜವಾಗ್ಲೂ ಖಂಡನೀಯ, ಸರ್ಕಾರ ಇದಕ್ಕೆ ಕರೆಕ್ಟಾದಂಥ ಒಂದು ಡಿಸಿಷನ್ನ ತಗೋಬೇಕು, ನಿರ್ಧಾರ ತಗೋಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನ ಸರ್ ರಾಜಕಾರಣಿ ಬಗ್ಗೆ ಈಗ ಅವ್ರನ್ನ ಗೆಲ್ಸಿ ನಾಯಕರನ್ನಾಗಿ ಮಾಡಿದ್ವಿ, ನಮ್ಮ ಪರವಾಗಿರ್ತಾರೆ. ಇವಾಗ ಅವರು ಪಾಕಿಸ್ತಾನದಿಂದ ಬಂದು ಕರೆದಿರೋದು ಎಲ್ಲರಿಗೂ ಕ್ಲೀನಾಗಿ ಕೇಳಿಸೋ ಇದೆ, ಎಲ್ಲರಿಗೂ ಗೊತ್ತು ಇದೆ, ನಮಗೆ ಕೇಳಿಸೇ ಇಲ್ಲ, 10 ಸಲ ಕೇಳಿಸ್ಕೊಂಡಿದ್ದೀವಿ, ನೀವೇನು ನೋಡಿದ್ರಿ ಅಂತ. ಅದನ್ನು ಈಗಾಗಲೇ ಏನು ಗೊತ್ತಾ ಅವರು ಪ್ರೂವ್ ಆಗಿದೆ ರಾಜಕಾರಣಿಗಳಿಗೆ ಏನಿಲ್ಲ ಅಲ್ಲ, ಅದನ್ನೇ ಈಗ ಎಫ್ ಎಸ್ ಎಲ್ ಅಲ್ಲಿ ಪ್ರೂವ್ ಆಗಲಿ ಬಿಡಲಿ, ಅದು ಸೆಕೆಂಡ್ರಿ. ಒಬ್ಬ ರಾಜಕಾರಣಿ ಅಂತ ಹೇಳಿದರೆ ಅವನಿಗೆ ಅವನದೇ ಆದಂಥ ಒಂದು ಡಿಗ್ನಿಟಿ ಇರುತ್ತೆ ಅಥವಾ ಒಂದು ತೂಕ ಇರುತ್ತೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ ಯಾವುದೇ ಒಂದು ಡಿಸಿಷನ್ ಅಥವಾ ಅವರು ಹೇಳೋದಕ್ಕಿಂತ ಮೊದಲು ಅವ್ರದ್ದು ಡಿಸಿಷನ್ನ ಸ್ವಲ್ಪ ತಾಳ್ಮೆಯಿಂದ ಕೂಲಂಕುಷವಾಗಿ ಪರಿಗಣಿಸಿ ಚೆಕ್ ಮಾಡಿ, ಫ್ಯಾಕ್ಟ್ ಚೆಕ್ ಮಾಡಿ ಆಮೇಲಿಂದ ಅವರು ಹೇಳಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಕಾಂಗ್ರೆಸ್ನವರು ಮೊದಲೇನೇ ಆಗೋದಕ್ಕಿಂತ ಮೊದಲೇನೇ ಸುಮ್ಮನೆ ಬಂದು ಅವರ ಡಿಸಿಷನ್ ಬಾಯಿಗೆ ಬಂದಂಗೆ ಏನೇನು ಕೇಳ್ತಾ ಇದ್ದಾರೆ. ಸೊ ಅದನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವ್ರು ಕಮ್ಮಿ ಮಾಡ್ಕೊಂಡು ಒಳ್ಳೇದು, ಅವಾಯ್ಡ್ ಮಾಡ್ಕೊಂಡು ಒಳ್ಳೇದು ಅನ್ಸುತ್ತೆ. ಈಗ 3 ಜನ ಅರೆಸ್ಟ್ ಆಗಿದೆ, ಸೊ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದು? ಅಲ್ಲ, ಅದು ಕಾನೂನುಬದ್ಧವಾಗಿ ಏನಿರುತ್ತೆ ಹೋರಾಟ ಮಾಡಬೇಕು, ಕಾನೂನಲ್ಲಿ ಏನಿರುತ್ತೆ ಅದು ನ್ಯಾಯವಾಗಿ ಅದು ಶಿಕ್ಷೆ ಏನಾಗಬೇಕು ಅದಾಗುತ್ತೆ. ಅದು ರಾಜಕಾರಣಿಗಳು ಅಲ್ಲ, ಯಾರು ಏನೇ ಆದರೂ ಅಷ್ಟೇನೇ ದೇಶದ್ರೋಹ ವಿಷಯ ಬಂದಾಗ ಅದನ್ನು ಸಮ್ಮತಿಸ್ಕೊಳ್ಳೋದು ಯಾರೇ ಆಗಲಿ ಅದು ಸರಿ ಇಲ್ಲ. ಸಿ ಅವ್ರು ಏನು ಮಾಡಬೇಕಾಗಿತ್ತು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಆ 25 ಜನದ್ದು ಏನಿತ್ತು ಅವ್ರನ್ನ ಫಸ್ಟು ಅವ್ರನ್ನ ನೋಟಿಸ್ ಕೊಡಬೇಕಾಗಿತ್ತು ಫಸ್ಟು. ಸೊ ಇವ್ರು ಎಫ್ ಎಸ್ ಎಲ್ ಮಾಡ್ತೀನಿ ಅಂದರೆ ಸರಿ ಮಾಡಲಿ, ತೊಂದರೆ ಇಲ್ಲ. ಈಗ ಈಗೆಲ್ಲ ಫೇಕು ಮೀಡಿಯಾಸ್ ಇರೋದ್ರಿಂದ ಬರ್ತಾ ಇದೆ ಅನ್ನೋದೊಂದು ಅವರು ಸಮರ್ಥನೆ ಸರಿ, ಬಟ್ ಅವ್ರು ವಾದಿಸಿದ್ರಲ್ಲ ಏನಂತ ವಾದಿಸಿದ್ರು, ಅವ್ರು ಅಂದೇ ಇಲ್ಲ, ಮತ್ತು ನಾಸಿರ್ ಹುಸೇನು ಆ ಮೀಡಿಯಾದವ್ರಿಗೆ ಇದು ಮಾಡಿದ್ರಲ್ಲ, ಅದೆಲ್ಲ ಇಟ್ಸ್ ನಾಟ್ ಎ ರೈಟ್ ವೇ ಆಫ್ ಯುನೋ ಡೀಲಿಂಗ್ ವಿತ್ ದ ಪೀಪಲ್. ಅವರು ಅವರು ಪೊಲಿಟಿಷಿಯನೇ ಅಲ್ಲ ಅಂತ ಹೇಳಬೇಕಾಗತ್ತೆ. ಹೋಗಪ್ಪ ಇದು ಮಾಡುವಂತ ಅವರೆಲ್ಲ ಹೇಳಿದ್ರಲ್ಲ, ಅದು ಅವರ ವರ್ತನೆಯೇ ಸರಿ ಇಲ್ಲ ಒಂದು, ಫಸ್ಟ್ ಆಫ್ ಆಲು. ಎರಡನೇದು ಏನಂತ ಅಂದರೆ ಅವರು ಸಮರ್ಥನೆ ಮಾಡಿಕೊಂಡ್ರಲ್ಲ ಅದಿನ್ನೂ ಸರಿ ಇಲ್ಲ, ಯಾಕೆಂದರೆ ದೇಶ ಮೊದಲು ನಾವು ಆಮೇಲೆ, ದೇಶ ಇಲ್ಲ ಅಂದ್ರೆ ನಾವೇ ಇಲ್ಲ. ಅದನ್ನು ಅವ್ರು ತಿಳ್ಕೋಬೇಕು. ಅದು ಅವ್ರು ಪೊಲಿಟಿಕ್ಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ, ರಾಜ್ಯ ಆಳ್ತಾರೋ ಇನ್ನೊಂದು ಮಾಡ್ತಾರೋ, ಅದು ಓಕೆ. ಬಟ್ ದೇಶದ ಬಂದಾಗ ಯಾರಾಗಲಿ ಅದನ್ನು ಇದು ಮಾಡೋದು ಅತ್ಯಂತ ಇದೇನೋ ಖಂಡನೀಯ. ಇದು ಮಿನಿಸ್ಟರ್ ಆಗಿರ್ಬೋದು, ಯಾರು ಯಾರ ಹೆಸರು ತಗೊಳ್ಳೋದು ಬೇಡ, ಅವ್ರು ಮಾಡಿದ ತಪ್ಪು. ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಕೇಳಿದ್ದು ತಪ್ಪೇನಿಲ್ಲ, ಓಕೆ, ಯಾಕೆಂದರೆ ಇವಾಗೆಲ್ಲ ಫೇಕ್ ಮೀಡಿಯಾಸ್ ಇದೆ, ಓಕೆ ಕೇಳಿಸ್ತಾರೆ. ಬಟ್ ಅದಕ್ಕಿಂತ ಮೊದಲು ಏನು ಆ್ಯಕ್ಷನ್ ತೊಗೊಂಡ್ರು? ಅವ್ರು ನೋಟಿಸ್ ಕೊಡ್ಬೋದಾಯ್ತಲ್ಲ, 25 ಜನದ್ದು ಏನು ಅವರು ಪಾಸ್ ತೊಗೊಂಡು ಬಂದಿದ್ರಲ್ಲ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ನೀವು ಯು ಸ್ಟೇ ಆನ್, ನಾವು ನಿಮ್ಮ ಮೇಲೆ ಎನ್ಕ್ವೈರಿ ಮಾಡಬೇಕಾಗಿದೆ, ಇದೊಂದು ಅಲಿಗೇಷನ್ ಬಂದಿದೆ ಅಂತ ಅವ್ರು ಹೇಳ್ಬೋದಾಗಿತ್ತು. ಅದನ್ನೆಲ್ಲ ಅವರು ಮಾಡಲಿಲ್ಲ. ಅವರು ದೇಶ ಮೊದಲು, ದೇಶ ಬಿಟ್ಟು ಅವರು ದೇಶ ಇಲ್ಲ ನಾವು ಇಲ್ಲ, ಅದನ್ನು ಅವ್ರು ತಿಳ್ಕೋಬೇಕು ಫಸ್ಟ್ ಆಫ್ ಆಲ್. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. 3 ಜನನ ಇವಾಗ ಅರೆಸ್ಟ್ ಮಾಡಿದ್ದಾರೆ, ಅವ್ರು ಕೂಡ ಏನಿದೆ ನಮ್ಮ ಈಗ ಏನು ನಮ್ಮ ದೇಶದ್ರೋಹ ಕಾನೂನು ಏನಿದೆ ಆ ಕಾನೂನು ಪ್ರಕಾರನೇ ಶಿಕ್ಷೆ ಕೊಡಬೇಕಾಗತ್ತೆ. ಗೊತ್ತಾಯ್ತಾ? ಯಾಕೆಂದರೆ ಅವರು ಇಲ್ಲ, ಅವರು ಏನಕ್ಕೆ ಮಾಡಿದ್ರು ಅನ್ನೋದೊಂದು ಮುಖ್ಯ ಅಲ್ವಾ? ಸಿ ಈ ಸರ್ಕಾರ ನಮ್ಮನ್ನ ಎಲ್ಲ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರ, ಇಲ್ಲ ನಿಜವಾಗಲೂ ದೇಶ ವಿದ್ರೋಹಿಗಳಾಗಿ ಮಾಡಿದ್ರ, ಅವನ್ನೆಲ್ಲ ಎನ್ಕ್ವೈರ್ ಮಾಡಿ ಅವ್ರಿಗೆ ಶಿಕ್ಷೆ. ಇನ್ನೊಂದೇನು ಗೊತ್ತಾ, ಇವರು ಒಂದೇ ಅವರು ಒಂದೇ ಎಲ್ಲ ಅದೇ ಬಳೆ. ಓಕೆ, ಅವರು ಬಿದ್ದ ಕಾಲಕ್ಕೆ ಇವ್ರು ಹೇಳ್ತಾರೆ, ಇವ್ರು ಬಿದ್ದ ಕಾಲಕ್ಕೆ ಅವ್ರು ಹೇಳ್ತಾರೆ, ಅಷ್ಟೇ. ಎರಡೇ ಮಾತು ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಈಗ 3 ಜನ ಅರೆಸ್ಟ್ ಆಗಿದ್ದಾರೆ, ಅವ್ರಿಗೇನು ಶಿಕ್ಷೆ ಕೊಡ್ಬೋದು? ಅವ್ರಿಗೆ ಕಠಿಣ ಶಿಕ್ಷೆನೇ ಕೊಡಬೇಕು ಅವ್ರಿಗೆ. ಅಂತೂ ಅವ್ರಿಗೆ ಮಾತ್ರ, ಇನ್ನೊಂದ್ಸಲಿ ಯಾರಿಗೂ ಆ ಥರ ಮಾಡಬಾರ್ದು, ಆ ಥರ ಮಾಡಬೇಕು. ಏನಕ್ಕೆ ಈ ಥರ ಮಾಡ್ತಿರ್ಬೋದು ಅಂತ ಮುಸ್ಲಿಂ ಸಪೋರ್ಟ್ ಆ್ಯಕ್ಟ್ ಮಾಡ್ತಿದ್ದಾರೆ ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ. ಮುಸ್ಲಿಮ್ಸು ಹಿಂದೂ ಅಂತಲ್ಲ, ಎಲ್ಲ ನಾವು ಒಂದೇ ಥರ ಇರಬೇಕು. ನಮ್ಮ ಇಂಡಿಯಾ ಇದು ಅಲ್ವಾ, ನಮ್ಮ ರಾಜ್ಯದಲ್ಲಿ ನಾವೇನು ಮಾಡೋಕೆ ಅದು ಸಾರಿ. ಈ ಮುಖ್ಯಮಂತ್ರಿಗಳಾದವರು, ಈ ರಾಜಕೀಯದವರು, ಇವರೆಲ್ಲ ಇದು ಮಾಡ್ಕೋಬೇಕು. ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಒಂದಾಗಿರ್ಬೇಕು ಅಷ್ಟೇ ನಮ್ಮ ಅಭಿಪ್ರಾಯ ಅಲ್ವಾ. ನೋಡಿ, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಅವರು ನಮ್ಮ ಭಾರತದ ಜನಗಳಿಂದ ಆಯ್ಕೆಯಾಗಿ ಬರೋದು. ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ದಳ ಇರ್ಬೋದು, SP ಇರ್ಬೋದು, ಯಾರಾದರೂ ಇರ್ಬೋದು, ಒಂದು ಬಂದು ದೇಶದ ಬಗ್ಗೆ ಒಂದು ಗೌರವವನ್ನು ನೋಡಿಸುವಂತಹ ಮನೋಭಾವನೆಯನ್ನು ಎಲ್ಲರಲ್ಲೂ ಮೂಡಿಸ್ಬೇಕು. ಇಲ್ಲಿ ನಮ್ಮ ದೇಶ ಬಂದುಬಿಟ್ಟಿದೆ, ಸಿಖ್ರು ಇರ್ಬೋದು, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲರೂ ಇದ್ದಾರೆ. ಮನಸ್ಥಿತಿಗಳನ್ನು, ಅವರ ಮನಸ್ಥಿತಿಗಳನ್ನು ಚೇಂಜ್ ಮಾಡೋದು ಬಂದುಬಿಟ್ಟಿದೆ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಮೇಯ್ನ್ ಗೋಲ್ ಆಗಿರಬೇಕು. ಇಲ್ಲಿ ಪಾಕಿಸ್ತಾನ ಎಲ್ಲರಿಗೂ ಗೊತ್ತು, ನಮ್ಮ ಶತ್ರು ರಾಷ್ಟ್ರ.
ಸೊ ಜಮ್ಮು ಕಾಶ್ಮೀರ ಇರ್ಬೋದು ಅಥವಾ ಮುಂಬೈ ಇರ್ಬೋದು, ಎಲ್ಲ ದಾಳಿಗಳಲ್ಲಿ ಅವರ ನೇರವಾದ ಕೈವಾಡ ಇದೆ. ಬಂದು ಇವಾಗ 100 ಜನದಲ್ಲಿ ಬಂದುಬಿಟ್ಟಿದೆ. ಓಕೆ, 99 ಜನ ಬಂದುಬಿಟ್ಟಿದೆ ಇಲ್ಲ ಪಾಕಿಸ್ತಾನ ಶತ್ರು ದೇಶ ಅಂತ ಅಂದ್ಕೊಳ್ತಾರೆ. 1%ಗೆ ಬಂದುಬಿಟ್ಟಿದೆ ಪ್ರೋತ್ಸಾಹ ನೀಡೋದಾಗಿದೆ ಬಂದುಬಿಟ್ಟಿದೆ. ಇದು ಬಂದು ಇವು ಪಾಕಿಸ್ತಾನ ಜಿಂದಾಬಾದ್ ಅನ್ನಿ, ಇಂಡಿಯಾ ಜಿಂದಾಬಾದ್ ಅನ್ನಿ, ಅದು ಬೇರೆ ವಿಷಯ. ಬಟ್ ಒಂದು ಶತ್ರು ರಾಷ್ಟ್ರದ ಬಗ್ಗೆ ಒಂದು ಕನಿಕರವನ್ನು ನೋಡಿಸೋದು ಏನೋ, ನಮ್ಮ ಭಾರತದ ನಾವು ಕಟ್ಟೋ ಟ್ಯಾಕ್ಸಿಂದ ಬಂದು ಜನ ಬದುಕ್ತಾ ಇದ್ದಾರೆ ಬಂದು. ಓಕೆ, ಎಲ್ಲನೂ ಮಾಡ್ತಾ ಇದ್ದಾರೆ, ಬಟ್ ನಾವು ಕಟ್ಟೋ ಟ್ಯಾಕ್ಸಲ್ಲಿ ಬಂದು 30% ಬಂದುಬಿಟ್ಟಿದೆ ಬರೀ ನಮ್ಮ ದೇಶದ ರಕ್ಷಣೆಗೆ ಹೋಗ್ತಿದೆ. ರಕ್ಷಣೆ ಯಾರಿಗೆ ಎಗೇನೆಸ್ಟಿಗೆ ಮಾಡ್ತಾ ಇದ್ದೀವಿ ನಾವು ಬಂದು? ಪಾಕಿಸ್ತಾನದ ಎಗೇನೆಸ್ಟಿಗೆ ಮಾಡ್ತಾ ಇದ್ದೀವಿ ಬಂದುಬಿಟ್ಟಿದೆ. ಸೊ ಇಂಥ ಕಂಡೀಷನ್ ಇರಬೇಕಾದ್ರೆ ಒಂದು ಪ್ರೋತ್ಸಾಹದ ಮನೋಭಾವನೆ ಇದೆಯಲ್ಲ, ಅದರಿಂದ ಆಚೆ ಬರಬೇಕು ಈ ರಾಜಕೀಯ ಪಕ್ಷಗಳು ಬಂದು. ಪ್ರೋತ್ಸಾಹ ಕೊಟ್ಟಷ್ಟು ನಮ್ಮಲ್ಲೇ ನಾವು ಉಗ್ರವಾದಿತನವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಏ, ನನಗೆ ಬಂದುಬಿಟ್ಟಿದೆ ಕಾಂಗ್ರೆಸ್ ಸಪೋರ್ಟ್ ಇದೆ, ನನಗೆ ಬಂದಿದೆ ಬಿ ಜೆ ಪಿ ಸಪೋರ್ಟ್ ಇದೆ, ನಾನು ಏನಾದರೂ ಮಾಡ್ಬೋದು, ಆ ಥರ ಮನೋಭಾವನೆಯನ್ನು ಈ ಪಕ್ಷಗಳೇನಾದರೂ ತಂದರೆ ತುಂಬ ಕಷ್ಟ ಆಗುತ್ತೆ. ಇದು ದೇಶದ ಸೆಕ್ಯೂರಿಟಿಗೆ ಬಂದುಬಿಟ್ಟಿದೆ ಅತ್ಯಂತ ಮಾರಕವಾದದ್ದು. ಸೊ ಈ ಥರ ಮಾಡೋದನ್ನು ದಯವಿಟ್ಟು ಕಮ್ಮಿ ಮಾಡಿ ಬಂದು. ಓಕೆ, ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಲೀಡರ್ಸ್ ಆಗಿರ್ಬೋದು, ಚುನಾಯಿತ ಆಗಿಬಿಟ್ಟು ಬಂದಿದ್ದೀರಾ ನೀವು ಬಂದು, ವಿಧಾನಸೌಧದಲ್ಲಿ ಒಂದು ಕೈ ಮುಗಿದು ಒಳಗೆ ಬಾ ಅಂತ ಬರ್ತಿದ್ದಾರೆ ಬಂದುಬಿಟ್ಟಿದೆ. ಸೊ ಅಂಥ ಶ್ರೇಷ್ಠವಾದ ಸ್ಥಾನದಲ್ಲಿ ಕೂತಿದ್ದೀರಾ ಬಂದು. ಈ ಥರ ಕ್ರಿಮಿಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ಹೊಸ್ಕಾಕಬೇಕು. ಇರ್ರೆಸ್ಪೆಕ್ಟ್ಓಕೆ, ಅಲ್ಲೇನಿದೆ, ಹೌದು ಕೂಗಿದ್ದಾರೆ ಆ ಮನುಷ್ಯ ಬಂದುಬಿಟ್ಟಿದೆ, ಹೌದು ನಾನು ಅಲ್ಲೇ ಇದ್ದೆ, ಕೂಗಿದ್ದಾರೆ ಬಂದು ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂದಿದ್ದರೆ ಅವ್ನು ಶ್ರೇಷ್ಠ ಆಗ್ತಿದ್ದ. ಚೆಕ್ ಮಾಡ್ತೀವಿ, ನನಗೆ ಕೇಳಿಸಿಲ್ಲ ಅದನ್ನು, ಏನು ಕೇಳಿಸ್ಕೊತೀನಿ. ಅಲ್ಲ ಅದೇ ಆಗಲಿ, ಆ ರೋಗ ಒಂಥರ ಒಂದು ರೌಡಿ ಥರ ಬಂದುಬಿಟ್ಟಿದೆ, ಎಲ್ಲರ ಮೇಲೆ ಎಗರ್ ಬೀಳೋದಿದೆಯಲ್ಲ, ಬೀಯಿಂಗ್ ಅ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಟ್ಸ್ ವೆರಿ ವೆರಿ ಬ್ಯಾಡ್. ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಾನು ಅದೇ ಹೇಳಿ, ದೇಶದ ಇದು ಬಂದಾಗ ಇವಾಗ ಇಂದಿರಾ ಗಾಂಧಿ ಅವರು ದೇಶನ ಹಾಳಿದ್ದಾರೆ ಬಂದುಬಿಟ್ಟಿದ್ದೆ, ಆ ಟೈಮಲ್ಲಿ ಎಲ್ಲ ಪಾರ್ಟಿಗಳು ಯುನೈಟ್ ಆಗ್ತಿದ್ರು, ಒಂದು ಬಾರ್ಡ್ರಲ್ಲಿ ಒಂದು ಇಶ್ಯೂ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಯುನೈಟ್ ಆಗ್ತಿದ್ರು. ನಾನು ಕಾಂಗ್ರೆಸ್ ಕೆಟ್ಟದ್ದು ಅಂತ ಹೇಳ್ತಿಲ್ಲ, ಬಟ್ ಏನೋ ಒಂದು 15% ವೋಟ್ ನನಗೆ ಸಿಗುತ್ತೆ ಅಂದ್ಬಿಟ್ಟಿದೆ ಒಂದು ರಿಲಿಜನಿಗೆ ಸಪೋರ್ಟ್ ಮಾಡೋದು ತುಂಬ ತಪ್ಪದು. ಇದು ದೇಶ, ನನ್ನ ನಾಡು ನನ್ನ ಜನ ಇಂಪಾರ್ಟೆಂಟ್ ಅಂತ ಆ ಮನುಷ್ಯ ಥಿಂಕ್ ಮಾಡಿಬಿಟ್ಟಿದೆ, ಅದ್ರ ಪ್ರಕಾರ ಇದು ಮಾಡಿ. ರಾಜಧರ್ಮ ಅನ್ನೋದಿದೆ ಬಂದು. ಈಗ ಮೋದಿ ಅವ್ರನ್ನ ನೋಡಿದ್ರೆ ಅವ್ರ ರಾಜಧರ್ಮ ಅವ್ರಿಗೆ ಗೊತ್ತು ಏನು ಅಂತ, ಅದನ್ನು ಫಾಲೋ ಮಾಡ್ತಾರೆ. ಈ ರಾಜಧರ್ಮ ಏನು ಅಂತ ಗೊತ್ತಿಲ್ಲ ಅಂತಂದರೆ ಈ ಥರ ಜನಗಳು ಕಟ್ಟಾಡಕ್ಕೆ ಬಿಡ್ತಾರೆ ಬಂದು, ಒಡೆದಾಡಕ್ಕೆ ಬಿಡ್ತಾರೆ, ಆ ಇದ್ರಲ್ಲಿ ಬಂದು ಓಟ್ಸ್ ತಗೋತಾರೆ, ಇದು ಬೇಡ.
ಓಕೆ, ವಿ ವಿ ಸೀನ್ ಬೆಸ್ಟ್ ಲೀಡರ್ಸ್ ಇನ್ ಇಂಡಿಯಾ. ಓಕೆ, ಅದೇ ಥರ ಒಂದು ಮನಸ್ಥಿತಿ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಬಂದರೆ ದೇಶ ಉದ್ಧಾರ ಆಗುತ್ತೆ, ಇಲ್ಲ ಅಂತಂದರೆ ತುಂಬಾ ಕಷ್ಟ. ಮನಸ್ಥಿತಿ ಅವ್ರು ಮೂರು ಜನ ಹೇಳಿದ್ರಲ್ಲ, ಡಾಕ್ಟರ್ ಖರ್ಗೆ ಅವ್ರು, ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ರು, ಪ್ರಿಯಾಂಕಾ ಕೇಳಿದ್ರು ಅದು ಅಂದೇ ಇಲ್ಲ ಅಂತ ಹೇಳವ್ರೆ ಅವರು. ಒಂದು ಒಂದು ಒಳ್ಳೆ ಪರಿಸ್ಥಿತಿಲಿ ಒಂದು ಒಳ್ಳೆ ಇದ್ರಲ್ಲಿ ಕೂತಿರೋರು ಅಂದೇ ಇಲ್ಲ ಅಂತ ಹೇಳಿದೆ. ಅಕ್ಕ ಹೆಬ್ಬಾಳ್ ಕರೀದ್ರಲ್ಲ, ಹತ್ತು ಸರಿ ನಾನು ನೋಡಿದ್ದೀನಿ ನಾಸೀರ್ ಹುಸೇನ್ ಜಿಂದಾಬಾದ್ ಪಾಕಿಸ್ತಾನದವ್ರಿಗೆ ಕೇಳಿಲ್ಲ, ಕಿವಿಗೆ ಏನು ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ, ಹತ್ತು ಸಲ ಕೇಳಿದಾರಂತೆ, ಹತ್ತು ಸಲಿರೋ ನಾಸೀರ್ ಹುಸೇನ್ ಜಿಂದಾಬಾದ್ ಅದಂತೆ ಪಾಕಿಸ್ತಾನ ಇಲ್ಲ ಅಂತ. ಇದೇ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಪಾರ್ಲಿಮೆಂಟಲ್ಲೋ ಸಾರಿ ಅಥವಾ ವಿಧಾನಸೌಧದಲ್ಲೋ, ಅವ್ರದ್ದು ವಿಧಾನಸೌಧದಲ್ಲಿ ಏನಾದರೂ ಆಗಿದರೆ ಯಾವ ಕಾನೂನು ಯಾವ ಕಡ್ಲೆ ಕೇಳ್ತಾರಲ್ಲ, ಶೂಟ್ ಮಾಡಾಕ್ಬಿಡೋರು, ಶೂಟ್ ಮಾಡಾಕರು. ಅಂಥ ಪರಿಸ್ಥಿತಿ ಇಲ್ಲಿ ಬರಲಿಲ್ಲ. ಇಲ್ಲಿ ಮಾಡಬೇಕು ಕಾನೂನು, ಇಲ್ಲೇ ತಿಂತಾರೆ, ಇಲ್ಲೇ ಉಡ್ತಾರೆ, ಇಲ್ಲೇ ಬೆಳೀತಾರೆ. ಫಸ್ಟು ನಮ್ಮ ರಾಜಕೀಯದ ಪರಿಸ್ಥಿತಿ ಅವ್ರ ಸಪೋರ್ಟ್ ಇಲ್ಲದೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ನಾವೇನು ಮಾಡಿದರೂ ಈಚೆಗೆ ಬರ್ತೀವಿ, ನಾವೇನಂದರೂ ಈಚೆಗೆ ಬರ್ತೀವಿ, ನಾವು ಕಳ್ತನ ಮಾಡಿದರೂ ಬರ್ತೀವಿ, ಮಾಡಿದ್ರು ಬರ್ತೀವಿ. ಎಷ್ಟು ಜನ ನಾವು ಸತ್ತಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ. ಇದು ಪರಿಸ್ಥಿತಿ ಯಾವಾಗ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೋ ಪೂರ್ತಿ 100% ಸಪೋರ್ಟ್ ಇದೆ. ಡಾಕ್ಟರ್ ಶಿವಕುಮಾರ್ ಹೇಳಿದರು, ಅವ್ರಿಗೂ ಕೇಳಿಸಿಲ್ವಂತೆ, ಅವರು ಹಿರಿಯ ರಾಜಕಾರಣಿ ಸರ್, ಅವ್ರು ಸಿ ಎಂ ಕ್ಯಾಂಡಿಡೇಟ್ ಸರ್, ಅವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ನದಿಲ್ವಂತೆ, ನಜೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಎಫ್ ಎಸ್ ಎಲ್ ಹಂಗಾರೆ ಈಗ ಗೌರ್ಮೆಂಟ್ ಇರೋದು ಯಾರ್ದು, ಗೌರ್ಮೆಂಟ್ ಇರೋದು ಬಿ ಜೆ ಪಿ ಇರ್ತಿದ್ಯಾ, ಕಾಂಗ್ರೆಸ್ ಸರ್ ಇರೋದು. ರಿಪೋರ್ಟ್ ಏನಂತ ಬಂತು, ರಿಪೋರ್ಟ್ ಏನಂತ ಬಂದಿದೆ ಸರ್, ಅದು ರಿಪೋರ್ಟ್ ಏನು ಬಂತು? ಇವಾಗ ಅವ್ರು ಮುಖಭಂಗ ಆಗಲಿಲ್ವಾ? ಡಾಕ್ಟರ್ ಹೆಬ್ಬಾಳ್ಕರ್ ಇವರು ಸಿ ಎಂ ಆರಾಮಾಗಿದ್ದಾರೆ, ಅವರು ಯಾವುದೇ ರಿಯಾಕ್ಷನ್ ಇಲ್ಲ. ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಖರ್ಗೆ ಮಗ ಅವರು, ಹೆಬ್ಬಾಳ್ಕರ್ ಹತ್ತು ಸಲ ಕೇಳಿದೆ ನಾನು, ಹಿಂಗೆ ಹೇಳ್ತಾರೆ ಹತ್ತು ಸರಿ ಕೇಳಿದಾಗ ಆ ವಯಸ್ಸು ಕೇಳಿದ್ವಂತೆ. ಅವರು ಓಟಿನ ರಾಜಕಾರಣ ಮಾಡ್ತಾ ಇದ್ದಾರೆ, ದೇಶ ದೃಷ್ಟಿ ಧೌರಣೆ ಇಲ್ಲ. ದೇಶ ಹಾಳಾದರೂ ಪರವಾಗಿಲ್ಲ, ನಮ್ಮ ನಾಳೆ ಇದಕ್ಕೋಗಿ ನಮಾಜ್ ಮಾಡಿದ್ರು ಪರವಾಗಿಲ್ಲ. ದಯವಿಟ್ಟು ಇದನ್ನು ಅದೇ ಹೇಳಿದ ಎಕ್ಸಾಂಪಲ್ಲು, ಪಾಕಿಸ್ತಾನ ಆಗಿದ್ರೆ ಶೂಟ್ ಮಾಡಿಬಿಡೋರು, ಒಬ್ಬ ಕಾನ್ಸ್ಟೇಬಲ್ ಅವ್ರು ಗಂದಿದ್ರೆ ಶೂಟ್ ಮಾಡೋರು, ಆಮೇಲೆ ನೋಡ್ಕೊಳ್ತಾ ಇದ್ರು. ಆ ಪರಿಸ್ಥಿತಿಯಲ್ಲಿ ತರಬೇಕು ನಾವು ದೇಶ ಉದ್ಧಾರ ಆಗಬೇಕಂದ್ರೆ. ಮತ್ತದ ಎಲ್ಲ ಮುಸ್ಲಿಮ್ಸು ಹಂಗಲ್ಲ, ಕೆಲವು ಕಿಡಿಗೇಡಿಗಳಿರ್ತಾರೆ, ಅವನ್ನ ವಿಧಾನಸೌಧ ಸರ್, ಪೂಜೆ ಮಾಡೋ ಸ್ಥಳದ ಸರ್, ನಮ್ಮ ಎನಿಮಿ ಬೆಳಿಗ್ಗೆ ಎದ್ದು ಬಾರ್ಡ್ರಲ್ಲಿ ಸಾಯ್ತೀವಿ, ದಿನ ಸಾಯ್ತಾ ಇದ್ದಾರೆ, ಅದಕ್ಕೇನು ಪರೀಕ್ಷೆ ಮಾಡ್ಕೊಡ್ತೀವಿ?